ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಈ ಮಧ್ಯಂತರ ಜಾಮೀನು ಪಡೆದಂತಹ ದರ್ಶನ್ಗೆ ಖಾಕಿ ಕಂಟಕ ಎದುರಾಗಿದೆ. ಏನ್ ಕಂಟಕ? ದರ್ಶನ್ಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಧ್ಯಂತರ ಬೇಲ್ ಅನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಈಗ ಖಾಕಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಹೈಕೋರ್ಟ್ನಲ್ಲಿ 6 ವಾರಗಳ ಮೆಡಿಕಲ್ ಬೇಲ್ ಸಿಕ್ತು, ಟ್ರೀಟ್ಮೆಂಟ್ಗೋಸ್ಕರ ಸಿಕ್ಕಂತಹ ಬೇಲ್ ಇದು. ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಈಗ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಪೊಲೀಸ್ ಆಯುಕ್ತರ ಜೊತೆ ಸಭೆ ಕೂಡ ಮಾಡಿದೆ ತನಿಖಾ ತಂಡ. ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗುತ್ತಾ? ಹಾಗಿದ್ರೆ ಲೀಗಲ್ ಒಪಿನಿಯನ್ ಪಡ್ಕೊಂಡು ಸುಪ್ರೀಂಗೆ ಹೋಗೋ ಬಗ್ಗೆ ನಿರ್ಧಾರ ಆಗಲಿ. ಅಧಿಕೃತ ಆದೇಶ ಪ್ರತಿಯನ್ನ ಪಡೆದು ನಿರ್ಧಾರ ಮಾಡಲಿದೆ ಖಾಕಿ. ಸೋಮವಾರ ಆದೇಶದ ಪ್ರತಿ ಪಡೆದ ಬಳಿಕ ಮುಂದಿನ ನಿರ್ಧಾರ ಆಗುತ್ತೆ. ದೀಪಾವಳಿ ರಜೆ ಇದಾದ ಮೇಲೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಖಾಕಿ ಪಡೆ ಸಿದ್ಧ ಆಗಿದೆ. ಹೈಕೋರ್ಟ್ನ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಈ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿದ್ದಾರೆ. ರಮೇಶ್, ಈ 45 ದಿನ ಅಂದ್ರೆ 6 ವಾರಗಳ ಕಾಲ ದರ್ಶನ್ ಹೇಗಿರ್ತಾರೆ, ಎಲ್ಲ ಷರತ್ತುಗಳಿದೆ, ಅದಾದ್ಮೇಲೆ ಏನು ಅನ್ನುವಂತ ಕೆಲವೊಂದಿಷ್ಟು ಡೀಟೇಲ್ಸ್ ಗಳು ಕೂಡ ಸಿಗ್ತಾ ಇದೆ. ಆದ್ರೆ ಈಗ ತನಿಖಾ ತಂಡ ಏನ್ ಮಾಡುತ್ತೆ ಅನ್ನುವಂತ ಒಂದಿಷ್ಟು ಸ್ಫೋಟಕ ಡೀಟೇಲ್ಸ್ ಗಳು ಸಿಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ದರ್ಶನ್ಗೆ ಇದು ಶಾಕಿಂಗ್ ನ್ಯೂಸ್. ಖಂಡಿತ ಅರುಣ್, ಏನು ಟ್ರೀಟ್ಮೆಂಟ್ಗೋಸ್ಕರ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿರುವಂತಹ ನಟ ದರ್ಶನ್ಗೆ ಪೊಲೀಸರು ಒಂದು ಶಾಕ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ನಿನ್ನೆ ಬೆಳಿಗ್ಗೆ 10:30 ಸುಮಾರಿಗೆ ಹೈಕೋರ್ಟ್ ಒಂದು ಆದೇಶವನ್ನು ಮಾಡಿತು. ಟ್ರೀಟ್ಮೆಂಟ್ಗೋಸ್ಕರ 8 ಕಂಡೀಷನ್ಗಳನ್ನು ಹಾಕಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಡಲಾಯಿತು. ಈ ಸಂಬಂಧಪಟ್ಟಂತೆ ಮುಂದಿನ ಕ್ರಮವನ್ನು ಏನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತ ದಯಾನಂದ್ ಸೇರಿದಂತೆ ತನಿಖಾ ತಂಡ ಮತ್ತು ವಕೀಲರನ್ನ ಸೇರಿಸಿ ಒಂದು ಮೀಟಿಂಗನ್ನು ಮಾಡಲಾಗಿರುವಂಥದ್ದು. ಅಂದರೆ ಈ ಒಂದು ಆದೇಶದಲ್ಲಿ ಏನೆಲ್ಲ ಒಂದಿಷ್ಟು ಮಿಸ್ಟೇಕ್ಗಳು ಅಥವಾ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಮುಂದೆ ಏನೆಲ್ಲ ಒಂದಷ್ಟು ಆರ್ಗ್ಯುಮೆಂಟನ್ನು ಮಾಡಿತ್ತು, ಅದಕ್ಕೆ ಇಲ್ಲಿ ಅಲ್ಲಿ ಮನ್ನಣೆ ಸಿಕ್ಕಿಲ್ಲ, ಈ ಅಂಶಗಳನ್ನು ಇಟ್ಟುಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಮಧ್ಯಂತರ ಜಾಮೀನನ್ನು ರದ್ದು ಮಾಡಿಸುವಂಥ ನಿಟ್ಟಿನಲ್ಲಿ ಅಥವಾ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನು ಮೇಲ್ಮನವಿ ಅರ್ಜಿಯನ್ನು ಹಾಕಲಿಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಂದು ಸುತ್ತಿನ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಮಾಹಿತಿಗಳಿರುವ ಸಿಗ್ತಾ ಇರುವಂಥದ್ದು. ಅಂದರೆ ಈ ಸಂಬಂಧಪಟ್ಟಂತೆ ಒಂದು ಪೊಲೀಸರ ಜೊತೆ ಮಾತುಕತೆ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಸೋಮವಾರ ಈ ಒಂದು ಅಧಿಕೃತ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಒಂದು SLP ಹಾಕಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಏನೋ ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಅಂದರೆ ಈ ಎಲ್ಲವನ್ನು ನೋಡ್ತಾ ಹೋದ್ರೆ ಇಲ್ಲೊಂದು ಕಡೆ ದರ್ಶನ್ 6 ವಾರಗಳ ಕಾಲ ಹೊರಗಡೆ ಬಂದು ಅಲ್ಲೊಂದು ಕಡೆ ಟ್ರೀಟ್ಮೆಂಟು ಮತ್ತು ಒಂದಷ್ಟು ರಿಲ್ಯಾಕ್ಸನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಇಲ್ಲಿರುವಂಥದ್ದು ಏನಂದರೆ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಮುಂದೆ ವಾದ ಮಾಡುವ ಸಂದರ್ಭದಲ್ಲಿ ಏನೋ ವಿಮ್ಸ್ ಆಸ್ಪತ್ರೆ ವೈದ್ಯರು ಕೊಟ್ಟಿರುವಂಥ ಮೆಡಿಕಲ್ ರಿಪೋರ್ಟನ್ನು ಅವರು ಡಿಸ್ಪ್ಯೂಟ್ ಮಾಡಿದ್ರು, ಜೊತೆಗೆ ಅಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕು, ಎಷ್ಟು ದಿನ ಬೇಕು, ಈ ಬಗ್ಗೆ ಸರಿಯಾದಂಥ ಉತ್ತರಗಳಿಲ್ಲ. ಹಾಗಾಗಿ ಒಂದು ಮೆಡಿಕಲ್ ಬೋರ್ಡನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ವಾದವನ್ನು ಮಾಡಿದ್ರು, ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಂತ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಹೊರತು ಅವರ ಆಯ್ಕೆಗೆ ಆಸ್ಪತ್ರೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು, ಹೀಗೆ ಒಂದಷ್ಟು ವಾದವನ್ನು ಮಾಡಿದ್ದು. ಯಾವ ವಾದಕ್ಕೂ ಕೂಡ ಹೈಕೋರ್ಟ್ ಆದೇಶದಲ್ಲಿ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಈ ಅಂಶಗಳನ್ನ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗುವ ಮೂಲಕ ಒಂದು ಅವರ ವಾದಕ್ಕೆ ಅಟ್ಲೀಸ್ಟ್ ಒಂದೊಂದಷ್ಟು ಮನ್ನಣೆ ಸಿಗಬೇಕು, ಅಥವಾ ಈ ಒಂದು 6 ವಾರಗಳ ಕಾಲ ಕೊಟ್ಟಿರುವಂಥ ಏನೋ ಒಂದು ಮಧ್ಯಂತರ ಜಾಮೀನು ಅದನ್ನು ರದ್ದು ಮಾಡಿಸುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಏನು ಸಾಧ್ಯ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿದೆ. ಹಾಗಾಗಿ ಸೋಮವಾರ ಅಧಿಕೃತ ಆದೇಶದ ಪ್ರತಿ ಸಿಕ್ಕ ನಂತರ ಯಾವ ಬಗ್ಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಮೇಲ್ಮನವಿಯನ್ನು ಹೋಗ್ಲಿಕ್ಕೆ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಮತ್ತು ಉನ್ನತ ಪೊಲೀಸ್ ಮೂಲಗಳು ಸುವರ್ಣ ನ್ಯೂಸ್ ಹೇಳ್ತಾ ಇರೋ ಪ್ರಕಾರ ಸೋಮವಾರದ ನಂತರ ಈ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಹೀಗೆ ಕೇವಲ ಒಂದಷ್ಟು ಚಿಂತನೆ ಮಾತ್ರ ಇದೆ, ಸೋಮವಾರ ಆದ ನಂತರ ಅದರ ಬಗ್ಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರೋದನ್ನು ನೋಡಿದರೆ ಎಲ್ಲೊಂದು ಕಡೆ ಏನು ಮನೆಗೆ ಬಂದು ರಿಲ್ಯಾಕ್ಸ್ ಆಗ್ತಾ ಇರುವಂಥ ನಟ ದರ್ಶನ್ಗೆ ಮತ್ತೊಂದಷ್ಟು ಒಂದು ಶಾಕ್ ಮೇಲೆ ಶಾಕನ್ನು ಕೊಡಲಿಕ್ಕೆ ಪೊಲೀಸ್ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.